ಜಾನಕಿಗೆ ಕೃಷ್ಣನ ಪ್ರೀತಿ ವಿಚಾರ ತಿಳಿಸಿದ ರಾಮಾಚಾರಿ ಚಾರು ಹೋಗಿದ್ದು ರುಕ್ಕುಗಾಗಿ ರಾಮಾಚಾರಿ ಧಾರವಾಹಿ ರಾಮಾಚಾರಿ ಧಾರವಾಹಿಯಲ್ಲಿ ರಾಮಾಚಾರಿ ಈಗ ತನ್ನ ಮನೆಯ ಎಲ್ಲರಿಗೂ ಸತ್ಯವನ್ನು ಹೇಳುತ್ತಿದ್ದಾನೆ ರುಕ್ಕುವನ್ನು ಕೃಷ್ಣ ಪ್ರೀತಿಸುತ್ತಿರುವ ವಿಚಾರವನ್ನು ಹಂಚಿಕೊಂಡಿದ್ದಾನೆ ಜಾನಕಿ ಈ ವಿಷಯವನ್ನು ಕೇಳಿ ತುಂಬ ಖುಷಿಯಾಗಿದ್ದಾಳೆ ರಾಮಾಚಾರಿ ಒಂದು ಹುಡುಗಿಯನ್ನು ಪ್ರೀತಿಸಿದ ಅವಳನ್ನು ಮನೆ ತುಂಬಿಸಿಕೊಂಡಾಯಿತು ಈಗ ನಮ್ಮ ಕೃಷ್ಣ ಒಂದು ಹುಡುಗಿಯನ್ನು ಪ್ರೀತಿ ಮಾಡ್ತಿದ್ದಾನೆ ಅಂದಮೇಲೆ ನಾವು ಅವಳನ್ನು ಮನೆ ತುಂಬಿಸಿಕೊಳ್ಳೇಬೇಕು ಎಂದು ಹೇಳುತ್ತಾರೆ ಆಗ ರಾಮಾಚಾರಿ ಹೇಳ್ತಾನೆ ಅದು ನಾವು ಅಂದುಕೊಂಡಷ್ಟು ಸುಲಭವಿಲ್ಲ ಅವನಿಗೆ ಇಷ್ಟ ಎಂದು ನಾವು ಅವಳನ್ನು ಮದುವೆ ಮಾಡಿಕೊಂಡು ಬರುವುದು ಸುಲಭವಲ್ಲ ಎಂದು ಹೇಳಿದ್ದಾನೆ ಯಾಕೆ ಎಂದು ಕೇಳಿದಾಗ ರಾಮಾಚಾರಿ ಈ ಹಿಂದೆ ಏನೆಲ್ಲ ನಡೆಯಿತು ಎನ್ನುವುದನ್ನು ವಿವರಿಸ್ತಾನೆ ರಾಮಾಚಾರಿ ಹಾಗೂ ಚಾರು ಇಬ್ಬರು ನಡೆದುಕೊಂಡು ಹೋಗುತ್ತಿರುವ ಸಂದರ್ಭದಲ್ಲಿ ರುಕ್ಕು ಅವರನ್ನು ನೋಡಿ ಕಿಟ್ಟಿ ಅಂದುಕೊಂಡಿದ್ದರ ಬಗ್ಗೆ ಹಾಗೂ ಕಿಟ್ಟಿ ಈಗ ಚಾರೂನ ಮದುವೆ ಆಗಿದ್ದಾನೆ ಎಂದು ಗೊಂದಲ ಮಾಡಿಕೊಂಡು ಬೇಸರ ಮಾಡಿಕೊಂಡು ಹೋಗಿದ್ದರ ಬಗ್ಗೆಯೂ ಹೇಳುತ್ತಾನೆ ಆಗ ಜಾನಕಿಗೆ ಬೇಸರವಾಗುತ್ತದೆ ಅಯ್ಯೋ ಪಾಪ ಆ ಹುಡುಗಿ ಎಂದು ಅಂದುಕೊಳ್ಳುತ್ತಿದ್ದಾರೆ ನಂತರ ಈಗಲೂ ಕಾಲ ಮಿಂಚಿಲ್ಲ ನೀವು ಸತ್ಯ ಹೇಳಿ ಅವಳನ್ನು ಕರೆದುಕೊಂಡು ಬನ್ನಿ ಎಂದು ಹೇಳುತ್ತಾಳೆ ಆಗ ಕೋದಂಡ ಕೂಡ ಅಲ್ಲೇ ಇರ್ತಾನೆ ಅವನಿಗೂ ಈ ವಿಚಾರ ಗೊತ್ತಾಗುತ್ತದೆ ಆಗ ರಾಮಾಚಾರಿ ಹೇಳ್ತಾನೆ ಅವಳ ಊರು ತುಂಬ ದೂರ ಅವಳು ಉತ್ತರ ಕರ್ನಾಟಕದ ರಾಮದುರ್ಗದಲ್ಲಿ ಇದ್ದಾಳೆ ಅವಳನ್ನು ಹುಡುಕಿಕೊಂಡು ಚಾರು ಹೋಗಿದ್ದಾಳೆ ಎಂದು ರಾಮಾಚಾರ್ಯ ಹೇಳ್ತಾನೆ ನಾವೆಲ್ಲರೂ ಹೋಗಬೇಕಿತ್ತು ಎಂದು ಜಾನಕಿ ಹೇಳಿದಾಗ ಇಲ್ಲ ಅವಳು ದುಷ್ಟರ ನಡುವೆ ಇದ್ದಾಳೆ ಎಂದು ಹೇಳ್ತಾನೆ ಮುರಾರಿ ಹಾಗೂ ಚಾರು ಇನ್ನು ಮುಂದೆ ಏನು ಮಾಡ್ತಾರೆ ರುಕ್ಕು ಮರಳಿ ಬರ್ತಾಳಾ ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರ ಸಿಗಲಿದೆ ರಾಮಾಚಾರಿ ಧಾರಾವಾಹಿ ರಾಮಾಚಾರಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ಧಾರಾವಾಹಿಯಾಗಿದ್ದು ಇದರಲ್ಲಿ ರಾಮಾಚಾರಿ ಹಾಗೂ ಕಿಟ್ಟಿ ಎಂಬ ಎರಡೂ ಪಾತ್ರಗಳನ್ನು ಒಬ್ಬರೇ ನಿಭಾಯಿಸುತ್ತಿದ್ದಾರೆ ದ್ವಿಪಾತ್ರದಲ್ಲಿ ಅಭಿನಯಿಸುತ್ತಿರುವ ಏಕೈಕ ಧಾರಾವಾಹಿ ಇದಾಗಿದ್ದು ಜನಮನ್ನಣೆ ಗಳಿಸಿದೆ ಇದರಲ್ಲಿ ಗೌರವಯುಕ್ತ ಕುಟುಂಬಕ್ಕೆ ಒಬ್ಬ ಶ್ರೀಮಂತರ ಮನೆ ಮಗಳು ಚಾರು ಮದುವೆಯಾಗಿ ಬರ್ತಾಳೆ ನಂತರದ ದಿನಗಳಲ್ಲಿ ಅವಳು ಯಾವ ರೀತಿ ತನ್ನ ಸಂಸಾರಕ್ಕೆ ಹೊಂದಿಕೊಳ್ಳುತ್ತಾಳೆ ಯಾವ ರೀತಿ ಮನೆತನದ ಗೌರವ ಕಾಪಾಡ್ತಾಳೆ ಎನ್ನುವುದೇ ಈ ಧಾರಾವಾಹಿಯ ಮೂಲಕಥೆಯಾಗಿದೆ